ಹಾಯ್ ವೀಕ್ಷಕರೆ ಈ ವಿಡಿಯೋ ಬಂದು ಭಾಗ ನಾಲ್ಕು ನೀವೇನಾದ್ರೂ ಮುಂಚಿನ ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟ್ ಆ ಮೂರು ವಿಡಿಯೋಗಳು ನೋಡ್ಕೊಂಡ್ ಬಂದು ಆಮೇಲೆ ಭಾಗ ನಾಲ್ಕನ್ನ ನೋಡಿ ನಿಮಗೆ ಸ್ಟೋರಿ ಏನಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ತಡ ಮಾಡ ಬೇಡ ವಿಡಿಯೋನ ಶುರು ಮಾಡೋಣ ಮಹೇಶ್ ನವೇ ಕಣ್ರಿ ಮಹೇಶ್ ನವ ಇದೇನೇ ಇದು ಓದ್ವಾರಿಂದ ಮದ್ವೆ ಆದ್ರು ಅಂತ ಆ ಒಂದೇ ವಾರಕ್ಕೆ ಇಷ್ಟು ಮಕ್ಕಳ ಅದ ಹಂಗೆ ಇದು ಆ ಅದು ಸಾಧ್ಯನೇ ಇದು ಎಲ್ಲ ರೀ ಅವನು ಅಲ್ಲ ಮೆದುವೆ ಅಲ್ಲತಾನೆ ಕಣ್ರಿ ಅವನೆಲ್ಲ ಮೆದುವೆ ಆಗಿ ಆರು ವರ್ಷ ಆಯ್ತು ಅವನ ಆಯ್ತನ್ ರೀ ಮ್ಯಾಕ್ಟ ಆ ಮದುವೆ ಆಗಲೆ ಆರು ವರ್ಷ ಆಯ್ತ ಎಲ್ಲ ಕಳ್ಳ ಮಗನೇ ನೀನು ಸರಿಯಾದನೆ ಬಿಡು ನಮಗೊಂದು ಮಾತು ಹೇಳ್ದಂಗೆ ಅಲ್ಲೇ ಆರು ವರ್ಷದಿಂದಲೇ ಮದುವೆ ಆಗಿ ಎರಡು ಮಕ್ಳನ್ನೂ ಭೂಮಿ ಮೇಲೆ ತಂದು ಅವನ್ನ ಸ್ಕೂಲಿಗೆ ಸೇರಿಸಿ ಈಗ ಊರಿಗೆ ಬಂದಿದ್ಯ ಅವನು ಕರ್ಕೊಂಡು ಆ ಎಲ್ಲ ಮಳ್ ನನ್ ಮಗನೆ ಆ ನಮಗೊಂದ್ ಮಾತು ಹೇಳಿದ್ರೆ ನಾವೇನು ಬ್ಯಾಡ ಅಂತಿದ್ವೇನೋ ಮದ್ವಿ ಆಗಾಡ ಅಂತಿದ್ವಾ ಆರು ವರ್ಷ ತಕ ಒಂದ್ ಮಾತು ಹೇಳ್ದಂಗೆ ಗುಟ್ಟಾಗಿ ಇಕ್ಕಿದ್ಯಾಲ ಇನ್ನಂತ ಮಳ್ ನನ್ ಮಗ ಆಗನ್ ನೀನು ಪಾಪ್ರ ನನ್ ಮಗನೆ ನಿನ್ನ ಎತ್ತು ಒತ್ತು ಸಾಕಿದ್ಕೋವಾ ಸಾರ್ಥಕಾತು ಆ ಆರು ವರ್ಷ ಆದ್ರು ಒಂದ್ ಮಾತು ಹೇಳ್ದಂಗೆ ಮದ್ವಿ ಆಗಲೇ ಮಕ್ಳ ಎಲ್ಡು ಆ ಇವಾಗ ಬಂದ್ ಅಯ್ಯೋ ಡ್ಯಾಡಿ

ನೀ ಇಬ್ರೂ ಆಗ ಅಂಡೆ ಹೆಂಚಿ ನೋಡಿದ್ರೆ ಇಷ್ಟು ಬೆಳ್ಳುಗೆ ಇದಿರ ಆ ಹೆಣ್ಣ ಮಕ್ಕಳು ಬೆಳ್ಳು ಗುಟ್ಟೋಳೆ ಆ ಇವನಕ್ಕೆ ಇಷ್ಟೊಂದು ಕರು ಗುಟ್ಬಿಟೋನಲ್ಲ ಒಳ್ಳೆ ಆಫ್ರಿಕಾದಂ ಕಂಡಂ ಕಾಣ್ತೋನಲ್ಲ ಇದ್ಯಾಕೆ ಅಯ್ಯೋ ಹೆಡಿದ್ನಲ್ಲಪ್ಪ ಪೈಂಟಾ ಆ ಅದು ಅವಳು ಒನ್ ನಿಮಿ ಇದೆನಾ ಒಟ್ಟಿದ್ಲಂತೆ ಅದಕ್ಕೆ ಹೆಂಗ್ ಬೆಳ್ಳು ಗುಟ್ಟೋಳೆ ಇವನು ಗ್ರಾಣ ದಿನ ಒಟ್ಬಿಟಿದ್ನಂತೆ ಅದು ಗ್ರಾಣ ಅಲ್ವಾ ಅದಕ್ಕೆ ಹಿಂಗ್ ಗುಟ್ಬಿಟೋವನೆ ಏನ್ ಮಾಡಕಾಗುತ್ತೆಪ್ಪ ಹೌದಾ ಅಯ್ಯೋ ಬಿಡು ಹೋಗ್ಲಿ ಹೆಂಗಿದ್ರೇನು ಎತ್ತರ್ಗೆ ಹೆಗಣನೆ ಮುದ್ದು ನಂಗೆ ನನ್ ಮಮ್ಮಕ್ಳು ಹೆಂಗಿದ್ರೇನು ನನಗೆ ಪ್ರೀತಿನಿ ಆ ಏನ್ರಪ್ಪ ನೀವ್ ಎಪ್ಸ್ ಪಾಪ ಅವಳ ಹೆಸರು ಜಾಲಿ ಇವನ ಹೆಸರು ಕರಿ ಆ ಜಾಲಿನ ಹೆಸ್ರು ಹಿಂಗಿಕ್ಕಿದ್ಯಾ ಜಾಲಿ ಗೀಲಿ ಅನ್ಕಂಡು ಆ ಇನ್ಯಾವ ಹೆಸರು ಸಿಗ್ಲಿವನ ನಿನಗೆ ನಮ್ ಮೂರ್ ಕಡೆ ಯಾವಾರು ದೇವ್ರ ಹೆಸ್ರು ಬಿಟ್ಟು ಕೆಂಪಮ್ನ ಕರಿಯಮ್ನ ಅಂತ ಇಕ್ಕ ಬಿಟ್ಟು ಜಾಲಿ ಗೀಲಿ ಅಂತ ಇಕ್ಕವ್ನಿ ಇವ್ನ ನಂದೆ ಕರಿನಾ ಈ ಆಸ್ತ್ರನ ಸೂಟ್ ಆಗುತ್ತೆ ಆದರೂ ಏನಾದ್ರೂ ಬೇರೆ ಸುಕ್ಕಕಿರಮನ ಕರಿಗಿರಿ ಅನ್ಕಂಡು ಅಯ್ಯೋ ರೀ ಇವತ್ತಾ ಚೇಮ್ ಮಂದ್ರ ಚಂದ್ರನ ಹುಡುಕೆ ಬಂದಿತ್ತು ಅಂತಕ್ಕೆ ಇವತ್ತು ಆ ತಿರಲ್ಲಿ ಆದರ್ಶ ದಂಪತಿಗಳು ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರಂತೆ ಅದಕ್ಕೆ ಯಾರೋ ದೊಡ್ಡ ದೊಡ್ಡರೆಲ್ಲ ಬರ್ತವ್ರಂತೆ ಅದರಲ್ಲಿ ಎಲ್ಲ ಊರಲ್ಲ ಒಬ್ಬೊಬ್ಬರನ್ನ ಜೋಡಿಗಳ್ನ ಸೆಲೆಕ್ಟ್ ಮಾಡಿರಂತೆ ಯಾರು ಅನ್ಯೂನ್ವಾಗಿ ಜೋಡಿಗಳು ಹಳೆ ಜೋಡಿಗಳು ಒಂದಿನವಾಗಿ ಇವಾಗ ಗಣ್ಯ ಅಂಕಿ ಪ್ರೀತಿಯಿಂದ ಇದ್ದಾವೆ ಅಂತ ಜೋಡಿಗಳ್ ಸೆಲೆಕ್ಟ್ ಮಾಡಿ ಅವ್ರಿಗೆ ಇವತ್ತು ಗಿಫ್ಟ್ ಕೊಡೋದು ಮತ್ತು ಹತ್ತು ಸಾವಿರ ರೂಪಾಯಿ ದುಡ್ಡು ಎಲ್ಲ ಕೊಟ್ಟು ಸನ್ಮಾನ ಮಾಡ್ತಾರಂತೆ ಶಾಲೆ ಎಲ್ಲ ಓದಿಸಿ ಅದಕ್ಕೆ ನಮ್ಮೂರಿಂದ ವಾ ನಮ್ಮನ್ನ ಸೆಲೆಕ್ಟ್ ಮಾಡ್ತ ಅಣ್ಣ ಸೆಲೆಕ್ಟ್ ಮಾಡಿದ್ದೀನಿ ದೊಡ್ಡ ಇನ್ನೂ ನಗಣ ಬರ್ರಿ ಇವತ್ತು ಫಂಕ್ಷನ್ ಐತೆ ನಿಮಗೆಲ್ಲ ಸನ್ಮಾನ ಮಾಡ್ತಾರೆ ಹತ್ತು ಸಾವಿರ ರೂಪಾಯಿ ದುಡ್ಡೆಲ್ಲ ಕೊಡ್ತಾರೆ ಅಂತ ಅದಕ್ಕೆ ನಿಮ್ಮ ನಿಮ್ಮನ್ನೇ ಸೆಲೆಕ್ಟ್ ಮಾಡಿದ್ದೀನಿ ಏನನ ಮಾಡಿ ಅಂತ ಹೇಳತಿ ಇವತ್ತು ಇಪ್ಪರಿಗೆ ಹೋದ್ರೆ ಹತ್ತು ಸಾವಿರ ರೂಪಾಯಿ ದುಡ್ಡು ಗಿಫ್ಟ್ ಎಲ್ಲ ಸಿಗುತ್ತೆ ಕಣ್ರಿ ಹಾ ಬೇಗ ಹೋಗೋಣ ತಿಳಿ ತಿನ್ಬಿಟ್ಟು ರೆಡಿ ಆಗೋಣ ಬರ್ರಿ ಹೌದಾನೆ ಓ ಹಂಗಾರ ಇವತ್ ನಮಗೆ ಸನ್ಮಾನ ಹತ್ತು ಸಾವಿರ ರೂಪಾಯಿ ದುಡ್ಡೆಲ್ಲ ಸಿಗುತ್ತೆ ಹಾ ಬಾಂಗಾರಿ ಬೇಗ ಅನ್ಸ್ ತಿಂಡಿ ತಿನ್ಬಿಟ್ಟು ಓನ ತಿಂಡಿ ಏನ್ ಮಾಡ್ಬಿ ಇವತ್ತು ತಿಂಡಿನ ನಾನೇ ಮಾಡಕ್ ಹೋಗಿಲ್ಲ ನಿಮ್ ಸಸನೆ ಮಾಡ್ತಾವಳೆ ಇವತ್ ನಾನೇ ಮಾಡ್ತೀನಿ ಕಣತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಜನ ಮಾಡ್ತಾವಳಪ್ಪ ಅದೇನ ಗೊತ್ತಿಲ್ಲ ಹೌದಾ ಬಾ ಏನ್ ಮಾಡ್ ನೋಡೋಣ ನಾನ್ ಸೊಸೆ ಕೈರುಚಿ ಹೆಂಗೆ ಅಂತ ನೋಡೋಣ ಬಸವಿ ಏನ್ ಮಾಡಿದೆ ಇವತ್ತಿನ ಅಯ್ಯೋ ಇದಾಕ್ರೆ ಹಿಂಗ್ ಹೊಡಿತೀರಾ ಇದೇನೇ ಇದು ಬಸ್ವಿ ಅಂತ ಕರೀತಿದ್ಯಲ್ಲ ಹುಡುಗಿಯ ಅಯ್ಯೋ ಅವಳ ಹೆಸರೇ ಅದು ಕಣ್ರಿ ನಾನೇ ಮಾಡಂದ್ರಿ ಅವ್ರ ಅಪ್ಪ ಅಮ್ಮ ಹಂಗೆ ಇಕ್ಕೋರ ಹೆಸರ ನಾನೇ ಮಾಡೋಣ ಮಮ್ಮಿ ನಾಟ್ ಬಸವಿ ಮಮ್ಮಿ ವ್ಯಾಸಾಬಿ ಬಸವಿ ಅಂತ ಮಮ್ಮಿ ಮಮ್ಮಿ ಏನನ್ನ ಬಸವಿನ ಇದೇನ ಇದು ಬಸವಿ ಗಿಸವಿ ಅನ್ಕೊಂಡು ಇನ್ ಯಾವ ಹೆಸರು ಸಿಗ್ಲಿವನ ಅವ್ರ ಅಪ್ಪ

ತಿನ್ನಾ ಆ ಏನೋ ಮರ್ಕೋಣಿ ಫಸ್ಟ್ನಾ ಇದೆ ಅಂತ ತಿಂಡಿಯಪ್ಪ ನಾನು ಯಾವತ್ತು ತಿಂದಿರಲಿಲ್ಲಪ್ಪ ಆ ಹೆಂಗಿರುತ್ತಾ ಏನೋ ಎಂತದ ಇದು ತಿಂಡಿ ಹೀಗೆ ಐತಿ ರೊಟ್ಟಿ ಗಿಟ್ಟಿ ಆಕ ಬಟ್ಟು ಇಲ್ಲ ಮುದ್ದೆ ಗಿದ್ದೆ ಮಾಳೆ ಬಿಟ್ಟು ಇದೆಂತದ ಇದು ಹೀง ಆ ಮುದ್ದೆನಾ ಇನ್ನೇನ್ ಬೇಡವಾ ಕನಸಕಾಂತಾರ ಮಾರ್ಕೊಳ್ತಾರೆ ಅಂತವಾ ಅವಳು ಮುದ್ದೆ ಮಾರ್ಕೊಟ್ಲ ನೀನು ಉಂಡೆ ಆ ಮುದ್ದೆ ಮಾರ್ಕೊಳಕ್ಕೆ ನಿನ್ ಸೊಸೆ ಇಲ್ಲ ಎಲ್ಲ ಕಣತಾ ಅಮೆರಿಕಕಳು ಅವಳು ಮುದ್ದೆ ಅಂದ್ರೆ ಹಂಗಂದ್ರೆ ಏನು ಅಂತ ಹೇಳ್ತಾಳೆ ಮುದ್ದೆ ಅಂತ ಮುದ್ದೆ ಮಾವ ಹಗೋಳಿ ತಿನ್ನು ಇನ್ನು ಬೇಕಾದ್ರೆ ಕೇಳಿ ಹಾಕ್ತೀನಿ ಅಯ್ಯೋ ಇದೇನ್ರಿ ಇದು ಹಿಂಗೆ ತಿಂಡಿ ಇದು ಇದು ಎಂತಾರಿದು ಆ ತಿನ್ನಕೆ ಆಗ್ತಿಲ್ಲ ಬೇಡ್ರಿ ಅಯ್ಯೋ ಇದು ಎಂತದ ಇದು ಹಿಂಗ ತಲ ಅವಳು ಮೆತ್ ಮತ್ಕೊಳು ಬೋಟ್ ಇದ್ದಂಗ ಇದು ಎಂತ ತಿಂಡು ಅಯ್ಯೋ ಅದು ಎಂತದವ್ವ ಮಾರ್ಕೋಣಿ ಪಸ್ಟ್ ಅಂತಿ ತಿನ್ನು ಎಂತದಲ್ಲ ಸೈ ಮಾಡ್ತವಲ್ಲ ಹೋಗಣ ಪಂಚ ಸ್ಟಾರ್ಟ್ ಆಗ್ತಿ ಯಪ್ಪಾ ಒಂಥರಾ ಕಾರ್ ಖಾರವಾಗೈತಿ ಸಖತ್ ಖ ಹಾಕ್ಬಿಟೈತಿ ಹುಡ್ಗಿ ನನ್ಗೂ ಮೂಗಲಿ ಬಾಯಲಿ ಎಲ್ಲಾ ಕಡೆ ನೀರ್ ಕಿತ್ಕೊಂತೈತಿ ಅಪ್ಪ ನಮ್ಗ ಇವೆಲ್ಲ ಇಡ್ಸಲಾ ಕಣಪ್ಪ ನಮ್ಗೇನಾದ್ರೂ ಬೆಳಗ್ಗೆದ್ದು ಗುಂಡು ಗುಂಡಿರ್ಬೇಕು ಮುದ್ದೆ ಇರ್ಬೇಕು ಇಲ್ಲ ರಾಗಿ ರಾಗಿ ಇರ್ಬೇಕು ಆ ಇದು ಏನೋ ಒಂಥರ ಆಗ್ತದ ಹೊಟ್ಟೊಳಗಡೆ ಅಲ್ಲವಾ ಅಯ್ಯೋ ಏನ್ ಬರದ ಏನೋ ಹೋಗಿ ನನಗಂತ ಹುಡ್ಗಿದಂತದ್ ಮಾಡ್ಕೊಡ್ತಲ್ಲ ತಿಂಡಿಯಾ ಮದನ್ನ ಮಾರ್ಕೋಣಿ ಏನದ ಅಯ್ಯೋ ತಿಂದು ಬಿಟ್ಟದ ಒಟ್ಟೆ ಅಲ್ಲವಾ ಕಿತ್ಕೊಂತ ಕಿತ್ಕೊಂತೈತ್ ಕಣೆ ನಂಗೆ ಗ್ಯಾಸ್ಟ್ರಿಕ್ ಕದಂಗ ಆಗ್ಬಿಡ್ತು ಏನೋ ಒಂಥರ ಆಗ್ತಿತ್ತು ಕಣ ಒಟ್ಟೆಲ್ಲ ಗುಡ ಗುಡ ಅಂತೈತಿ ಅಪ್ಪ ತಿಂದಿದ್ರು ಆಗ್ತಿತ್ತು ಎಲ್ಲರೂ ತಿಪ್ಪರಲ್ಲಿ ಹಿಡ್ಗಿಡ್ಲಿ ತಿಂದರೂ ಆಗೋದು ಅದಂತ ತಿಂದು ಬ್ಯಾಡನೆ ಅಂತ ಕತೆ ಅಯ್ಯೋ ಎಲ್ಡಕ್ಕೆ ಹೋಗಿ ಕಣೆ ತಡೆಯೇ ಬಂದೆ ಅಜ್ಜಿಗೆ ಆರಾಜ್ನೆ ಬಂದಿಲ್ಲ ನಾವು ರಾಗಿ ಮುದ್ದೆ ರೊಟ್ಟಿ ಇಂತ ತಿಂದು ಬೆಳೆದರು ಇವತ್ತೆ ಮರ್ಕೊಂಡಿ ಫಸ್ಟ್ ಅದ್ ತಿಂದು ಅಜ್ಜಿಗ್ ಪಾಪ ಬೇತ್ ಕಿತ್ಕಂತೈತಿ ಹ್ಮ್ ನನಗೂ ಒಟ್ಟ ಒಳಗೆ ಏನೋ ಒಂಥರ ಆಗ್ತೈತಿ ನನಗೂ ಗೊತ್ತಿಲ್ಲ ಆರಾಜ್ಞ ಆ ದೇವ್ರದಿಂದ ನನಗ್ ಸಾಕಾಣಪ್ಪ ಬೇತಿ ದುಡ್ಡು ಇಸ್ಕೊಂಡ್ ಬರ ಸಾಕು ಸಾಕೋಬೇಕ ದುಡ್ಡು ಇಸ್ಕೊಂಡ್ಮೇಲೆ ಏನಾರ ಆಗ್ಬಿಡಿ ಆತೇನ್ರಿ ಬೇಗ ಬರ್ರಿ ಟೈಮ್ ಆತು ಸ್ವಲ್ಪ ಓದತ್ತು ಕೈ ಬಾಯ್ ತುತ್ ಬಾಯ್ ಬಡೀಲ್ ಬೇಗ ಬರ್ರಿ ಪ್ಪ ಬಿಯ ಕಿತ್ಕೊತ್ ಕಣೇ ಅದಂತ ಮರ್ಕೋಣಿ ತಿಂದು ಆ ನೀನ್ ಆಳಾದಳು ನೀನು ಅಡುಗೆ ತಿಂಡಿ ಮಾಡಿದ್ರ ಆಗದು ರೊಟ್ಟಿಗಿಟ್ಟಿ ಹಾಕಿದ್ರ ಆಗದು ಆ ಹುಡ್ಗಿ ಬಿಟ್ಟು ಅದಂತದ ಮಾಡ್ಬಿಟ್ಟವಳು ಯಪ್ಪಾ ನನಗಂತೂ ಬಿಯಾದ್ ಕಿತ್ಕೊಂತೈತಿ

ನನ್ನ ಪ್ರಣಾಮಗಳು ನಾವಿವತ್ತು ಇವ ಸುತ್ತಮುತ್ತ ಹಳ್ಳಿಗಳಿಂದ ಹತ್ತು ಜೋಡಿಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಆದರ್ಶ ದಂಪತಿಗಳು ಅಂದ್ಬಿಟ್ಟು ಅವರಿಗೆ ಪ್ರೈಸ್ ಕೊಟ್ಟು ಅವ್ರಿಗೆ ಹತ್ತು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ನಾವು ಇವತ್ತು ಫಂಕ್ಷನ್ನ ಹಮ್ಕೊಂಡಿದ್ದೀವಿ ಇನ್ನೂ ಏಳು ಜೋಡಿಗಳು ಬರ್ತಾ ಇದ್ದಾವೆ ಕಾರಣಾಂತಗಳಿಂದ ಬಸ್ಸು ಎಲ್ಲ ಸಿಕ್ಕಿಲ್ಲದೆ ಕಾರಣ ಸ್ವಲ್ಪ ತಡವಾಗುತ್ತೆ ಬರಲಿ ಪರವಾಗಿಲ್ಲ ನಿಧಾನಕ್ಕೆ ಬರಲಿ ಈಗ ಇಲ್ಲಿ ನಡೆದಿರ್ತಕ್ಕಂಥ ಜೋಡಿಗಳೆಲ್ಲಗೂ ಕೂಡ ನಾವು ಫಸ್ಟು ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಯ್ಯೋ ರೀ ಮೊನ್ನೆ ಇನ್ನೊಂದು ಕಂಡ್ರಿ ಬೇಜ ಅರ್ಜೆಂಟ್ ಆಗ್ತಿತ್ತು ಕಡಿರಿ ಕಳಿ ಬರ್ತೀನಿ ಅಯ್ಯೋ ಮರಿ ಹೋಗ್ತಾ ಯಪ್ಪ ಅಯ್ಯ ಯಪ್ಪ ಆಳಾದ ಮಾರ್ಕೊಂಡು ಫಸ್ಟ್ ತಿಂದುವ ಯಪ್ಪಾ ಆತನ ಇಲ್ಲ ಕಡಿರಿ ಬೇಜ ಕಿತ್ಕೊಂತೀನಿ ಐತಿ ನನಗೂ ಅಷ್ಟು ಕೊಡಿ ಹ್ಞೂ ಹಿಂದಿಂದ ಹಿಂದಿಂದ ಕಿತ್ಕೊಂತೀನಿ ಐತೆ ಕೊಡಿ ಆಯ್ತನ್ ಬರ್ರಿ ಹೋಗಣ ಪಸ್ಟ್ ದುಡ್ಡು ಇಸ್ಕೊಂಡು ಹೋಗಲ್ಲವ ಅಯ್ಯೋ ನಿಮ್ಮ ಭಾಷ್ಣ ಆಮೇಲೆ ಮಾಡ್ಕೊಂಡು ಮಾಡ್ತೆ ಪಸ್ಟ್ ತಿನ್ಕೊಂಡ ಪೈ ನನ್ ಕರೆಂಟ್ ಓ ಮತ್ತು ಮ್ಯಾತು ಕಿತ್ಕೊಂತೈತೆ ಈಗ ನಮ್ಮ ನಾಯಕರು ಈ ವೇದಿಕೆಯನ್ನ ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂತ ಇದ್ದೀನಿ ಅಯ್ಯೋ ಇವರೇ ನೀವು ಒಲೆ ಕಾಣಲ್ಲ ಕಾಣೋಲ್ಲ ಕಣೇ ಇನ್ನು ಭಾಷಣ ಬಿಗಿತಾವ ರೀ ಮತ್ತಲ್ಲ ಅದನ್ನ ಮತ್ತೆಲ್ಲ ಓ ಹಂಗ ಕಣಯೋ ಮತ್ತೆ ಕಿತ್ಕೊಂತ ಕಣ್ಬೇದಿ ಅಯ್ಯೋ ಅಯ್ಯಂತ ಮೊದಲ್ನೇದಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ನಾನೀಗ ಜಾಸ್ತಿ ಮಾತಾಡಕ್ ಹೋಗಲ್ಲ ಎಲ್ಲರಿಗು ಕೂಡ ಈಗ ಫಸ್ಟ್ ಪ್ರೈಸ್ ನ ಕೊಡ್ತೀನಿ ಈಗ ಫಸ್ಟ್ ನೇ ಜೋಡಿ ಬಂದ್ಬಿಟ್ಟು ಆದರ್ಶ ದಂಪತಿಗಳು ನಾಗಣ್ಣ ಅಂಡ್ ದೊಡ್ಡರಂಗಜ್ಜಿ ಇಲ್ಲ ಇದ್ರು ಈಗ ನಾಗಣ್ಣ ಮತ್ತು ದೊಡ್ಡರಂಗಜ್ಜಿ ವೇದಿಕೆ ಮೇಲೆ ಬರಬೇಕು ನಾಗಣ್ಣ ಮತ್ತು ದೊಡ್ಡರಂಗಜ್ಜಿ ಎಲ್ಲ ಇದ್ರು ವೇದಿಕೆ ಮೇಲೆ ಬರ್ಬೇಕು ಏ ಹೆಸರು ಕೂಗ್ತಾರಲ್ಲ ನಮ್ದಾ

ಎಲ್ಲ ಈ ಪಾಪ ನನ್ನ ಮಗಳಿಂದ ಆಯ್ತು ಇಲ್ಲ ಯಾವ್ದು ಹಳ್ಳಿ ಹುಡುಗಿ ನೋಡಿ ಮದ್ವೆ ನಮಗೆ ರಾಗಿ ಮುದ್ದೆ ರೊಟ್ಟಿ ಎಲ್ಲ ಅಚ್ಚಾಟ ಮಾಡಿ ಹಾಕ್ತಿದ್ಲು ಇವಳಾರು ಆಮೇಲೆ ತಣ್ಣ ಬಸ್ ಇಟ್ಕೊಂಡ್ಬಂದು ಇವಳು ಮಾಡಾಕ್ಬಿಟ್ಟು ಹಿಂಗ ಆತು ಫಸ್ಟ್ ನನ್ನ ಹಿಂಗೆ ಎಲ್ಲಾರು ಇವಳು ಊಟ ತಿನ್ಬಿಟ್ರೆ ನಾವು ಡೈರೆಕ್ಟ್ ಆಗಿ ಹಾಕಿ ಹೋಗ್ಬಿಡ್ತೀವಿ ಅಷ್ಟೇ ಟಿಕೆಟ್ ತಗೊಂಡು